ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ಸ್ಪೂನನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ. ಅದು ಯಾವುದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಸಹ ಒತ್ತಿ ನಾವು ಹಾಕೋ ಹೊಸ ವಿಡಿಯೋ ನೀವು ಬೇಗ ಪಡೆದುಕೊಳ್ಳಬಹುದು ಸ್ನೇಹಿತರೆ. ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ನಾನು ನಿಮ್ಮೊಂದು ಕೇಳಿದ ಸ್ನೇಹಿತರೆ, ಇಲ್ಲ ಒಂದು ಲೈಕ್ ಕೇಳಿದ ಸ್ನೇಹಿತರೆ, ಲೈಕ್ ಮಾಡಿ ಸ್ನೇಹಿತರೆ. ಅದು ಯಾವುದಂತ ಸ್ನೇಹಿತರೆ ನೋಡಿದ್ರೆ, ನಮ್ಮ ಭಾರತದಲ್ಲಿ ತಿಂಗಳ ಬಂದಿರಲಿಕ್ಕೆ ವಾರಕ್ಕೊಂದ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಫೋನ್ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಕಂಪ್ಲೀಟ್ ಆಗಿರ್ಬೋದು ಸ್ನೇಹಿತರೆ, ಎಂಥ ಕಂಪ್ಲೀ ಯಾವ ಹೊಸ ಲಾಂಚ್ ಮಾಡೋಂಥ ಅವನು ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈಗ ನೋಡ್ಬೋದು ಸ್ನೇಹಿತರೆ, ಇನ್ಫ್ಯಾಕ್ಸ್ ಅಂತ ಹೊಸ ಫೋನ್ ಬಂದಿದೆ ಸ್ನೇಹಿತರೆ, 5G ಫೋನ್ ಸ್ನೇಹಿತರೆ. ಇದರಲ್ಲಿ ಏನೇನು ಫೀಚರ್ ಅಂತ ನೋಡೋಣ ಸ್ನೇಹಿತರೆ. ಇದು ಫೋನ್ ಬೆಸ್ಟ್ ಇದೆ ಅಂತ ಹೇಳ್ಬೋದು, ಕಡಿಮೆ ಬಜೆಟ್ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಕಡಿಮೆ ಬೆಲೆಯಲ್ಲಿ ಇದು ಹೊಸ ಹೊಸ ಫೀಚರ್ ಕೂಡ ಕೊಡುತ್ತಿದೆ ಸ್ನೇಹಿತರೆ, ಇನ್ಫ್ಯಾಕ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ನೋಡ್ಬೋದು ಸ್ನೇಹಿತರೆ, ಇನ್ನೇ ಹಲವಾರು ಫೀಚರ್ ಕೂಡ ನಿಮಗೆ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ, ವಿಡಿಯೋ ಸ್ಕಿಪ್ ಮಾಡಿ ಕೊಂಡಂತ ನೋಡಿ ಸ್ನೇಹಿತರೆ. ಇದರ ಮೊದಲಾಗಿ ನೋಡಿದ್ರೆ ಸ್ನೇಹಿತರೆ, ಅಂದರೆ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಹೊಂದಿದೆ ಸ್ನೇಹಿತರೆ. ಅಂದರೆ 120Hz ಅಂತ ರೆಸೊಲ್ಯೂಷನ್ ಹೊಂದಿದೆ ಡಿಸ್ಪ್ಲೇ ಅಂತ ಹೇಳ್ಬೋದು ಸ್ನೇಹಿತರೆ. ಸಖತ್ತಾಗಿ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿದೆ ಡಿಸ್ಪ್ಲೇ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಮತ್ತು ಇದಕ್ಕೆ 8GB RAM ಬರುತ್ತದೆ ಸ್ನೇಹಿತರೆ, 128 ಸ್ಟೋರೇಜೊಂದಿಗೆ ಬರುತ್ತೆ ಸ್ನೇಹಿತರೆ. 8GB RAM 128 ಸ್ಟೋರೇಜೊಂದಿಗೆ ನಿಮಗೆ ಬರುತ್ತಿದೆ ಸ್ನೇಹಿತರೆ ಇದು ಫೋನು. ಮತ್ತು ಇದನ್ನು ಯಾವಾಗ ನೀವು ಬೈ ಮಾಡಿಕೊಳ್ಳಬಹುದು ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮಗೆ 48MP ಕ್ಯಾಮ್ರಾ ಹೊಂದಿದೆ ಸ್ನೇಹಿತರೆ. ಅಂದರೆ 48MP ಕ್ಯಾಮ್ರಾ ಹೊಂದಿದೆ ಸ್ನೇಹಿತರೆ ಅಂತ ಹೇಳ್ಬೋದು ಸ್ನೇಹಿತರೆ. 13MP ಸೆನ್ಸರ್ ಹೊಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ ಬ್ಯಾಕ್ ನಿಮಗೆ 13MP ಬ್ಯಾಕ್ ಕ್ಯಾಮ್ರಾ ಹೊಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಬಟ್ 2MP ಕ್ಯಾಮ್ರಾ ಹೊಂದಿದೆ ಅಂತಾರೆ. ಟೋಟಲಾಗಿ 3 ಕ್ಯಾಮ್ರಾ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ 48, 13, 2 MP ಕ್ಯಾಮ್ರಾ ಹೊಂದಿದೆ ಸ್ನೇಹಿತರೆ. ಇದರಲ್ಲಿ ನಿಮಗೆ 16MP ಅಂದರೆ ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಫ್ರಂಟ್ ಕ್ಯಾಮ್ರಾ ನಿಮಗೆ 16MP ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಮತ್ತು ನಿಮಗೆ 5G ಕನೆಕ್ಟ್ ಆಗುತ್ತೆ ಅಂತ ಸ್ನೇಹಿತರೆ. 5G ಫೋನ್ ಇದು ಸ್ನೇಹಿತರೆ, ಈ 4G ಆಗಿದೆ 5G ಆಗಿದೆ ಸ್ನೇಹಿತರೆ. ಅಂದರೆ 5G ಫೋನಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತಾ ಸ್ನೇಹಿತರೆ. ಇದರಲ್ಲಿ ಹೊಸ ಹೊಸ ಫೀಚರ್ ಅಂತ ಬಿಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಈ ಇನ್ಫ್ಯಾಕ್ಸ್ ಅಂದರೆ ಸ್ನೇಹಿತರೆ, ಕಮ್ಮಿ ಬೆಲೆಗೆ ಹೊಸ ಫೀಚರ್ನ ಕೊಡುವಂಥ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಅಂತ ನೋಡ್ಬೋದು ಸ್ನೇಹಿತರೆ. ಅದು ಬ್ಯಾಟ್ರಿನ ತೀಸ್ಕೊಡೋದು ಸ್ನೇಹಿತರೆ, ಉತ್ತಮ ಫೋನ್ ಅಂದರೆ 5000mAh ಬ್ಯಾಟ್ರಿ ಹೊಂದಿದೆ ಸ್ನೇಹಿತರೆ. ಇದರಲ್ಲಿ ಎಲ್ಲರೂ ನೋಡೋದ್ರ ಮೇಲೆ ಬ್ಯಾಟ್ರಿ ನೋಡ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಎಲ್ಲ ಖತರ್ನಾಕ್ ಇದೆ ಅಂತಂದರೆ ಕಮ್ಮಿ ಬೆಲೆಗೆ ಇದು ಸ್ಮಾರ್ಟ್ ಫೋನ್ ಅದೇ ಅಂತ ಹೇಳ್ಬೋದು ಸ್ನೇಹಿತರೆ. 5000mAh ಬ್ಯಾಟ್ರಿ ಹೊಂದಿದೆ, ನಿಮಗೆ ಫಾಸ್ಟ್ ಚಾರ್ಜಿಂಗ್ ಕೂಡ ಇದರಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಮತ್ತು USB ಕೇಬಲು ಮತ್ತು 3mm ಜಾಕು ಈ ಥರ ಕಾಮನ್ ಎಲ್ಲ ಇರುತ್ತೆ ಸ್ನೇಹಿತರೆ. ಮತ್ತು ಈ 8GB RAMನೊಂದಿಗೆ 128 ಸ್ಟೋರೇಜ್ ಬರುತ್ತೆ ಸ್ನೇಹಿತರೆ. ಇದರ ಅಂದಾಜು ಸ್ಟೋರೇಜಿನ ಬೆಲೆ ಹೇಳಿದ ನಿಮಗೆ 19,000-20,000 ಒಳಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. 20,000 ಒಳಗೆ ಹೇಳಿದ ಸ್ನೇಹಿತರೆ ನಿಮಗೆ ಸಿಗುತ್ತೆ ಅಂತ ಹೇಳಿದರೆ, 8GB RAM 128 ಸ್ಟೋರೇಜ್ನೊಂದಿಗೆ 20,000 ಒಳಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಯಾವಾಗ ಸಿಗುತ್ತೆ ಅಂದರೆ ಸ್ನೇಹಿತರೆ, ನಿಮಗೆ ಇದೇ ಫೆಬ್ರವರಿ 18 ತಾರೀಕಿಗೆ ನಿಮಗೆ ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಫ್ಲಿಪ್ಕಾರ್ಟ್ನಲ್ಲಿ ಬಂದಿದೆ ಸ್ನೇಹಿತರೆ, ಅದು ಕಮ್ಮಿಂಗ್ ಸೋನ್ ಇದೆ ಸ್ನೇಹಿತರೆ. ಆದರೆ ಯಾರು ಬೈ ಮಾಡೋಕ್ಕಾಗಲ್ಲ, ಅದು ಬೈ ಮಾಡ್ಬೇಕಂದ್ರೆ ನೀವು ಫೆಬ್ರವರಿ 18 ಕಾಯಬೇಕಾಗುತ್ತೆ ಸ್ನೇಹಿತರೆ. ಅವಾಗ ನಿಮಗೆ ಇದನ್ನು ರಿಲೀಸ್ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅವಾಗ ನಿಮಗೆ ಪರಿಚಯ ಮಾಡಿಕೊಳ್ಬೇಕು ಸ್ನೇಹಿತರೆ. ಮತ್ತು ಇದರಲ್ಲಿ ಉತ್ತಮ ಅಂದರೆ ಬ್ಯಾಟ್ರಿ ಬ್ಯಾಕಪ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು ಖತರ್ನಾಕ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದರಲ್ಲಿ ನಿಮಗೆ 3.5mm ಜಾಕ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಮತ್ತು ಅದ್ಭುತ ಫೋನ್ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದರಲ್ಲಿ ಇನ್ನೇನು ಅಂದರೆ ನಿಮಗೆ 5G ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ಅಂದರೆ 33W ವೇಗದಿಂದ ಚಾರ್ಜಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಫಾಸ್ಟ್ ಚಾರ್ಜಿಂಗ್ ಕೂಡ ಆಗುತ್ತೆ ಸ್ನೇಹಿತರೆ. ಕ್ಯಾಮ್ರಾ ಒಳ್ಳೆಯದೇ ಒಳ್ಳೆ. ಮತ್ತು ಇದರ ಡಿಸ್ಪ್ಲೇ ನೋಡಿದ್ರೆ ಸ್ನೇಹಿತರೆ, ಡಿಸ್ಪ್ಲೇ ನಿಮಗೆ ಇದರಲ್ಲಿ ಡಿಸ್ಪ್ಲೇ ನೋಡಿದ್ರೆ ಸ್ನೇಹಿತರೆ ನಿಮಗೆ ಇದರಲ್ಲಿ ಅಂದರೆ 5G ಫೋನಲ್ಲಿ 6.7 inch ಡಿಸ್ಪ್ಲೇ ಬಂದಿದೆ ಸ್ನೇಹಿತರೆ. ಹೇಳ್ಬೋದು 6.7 inch ದೊಡ್ಡ ಸ್ಕ್ರೀನ್ ಅಂತ ಬರುತ್ತೆ ಸ್ನೇಹಿತರೆ. ಅಂದರೆ ದೊಡ್ಡ ಸ್ಮೋನ್ ಅಂತ ಹೇಳ್ಬೋದು ಸರಿ, 6.7 inch ಡಿಸ್ಪ್ಲೇ ಹೊಂದಿದೆ ಸ್ನೇಹಿತರೆ. ಇದು ಖತರ್ನಾಕ್ ಅಂತ ಫೋನ್ ಹೇಳ್ಬೋದು, ನಿಮ್ಮ ಬಜೆಟ್ಗೆ ತಕ್ಕ ಫೋನ್ ಅಂತ ಹೇಳ್ಬೋದು ಸ್ನೇಹಿತರೆ. 20,000 ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಅಂದಾಜು ರೇಟ್ ಎಲ್ಲ ಹಿಂದೂ ಮುಂದೆ ಆಗ್ಬೋದು ಸ್ನೇಹಿತರೆ. ಬಟ್ 20,000 ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ 19,099 ಈ ಫೋನಲ್ಲಿ. ಮತ್ತು 5G ಕೂಡ ವೇಗದಲ್ಲಿ ಅಂದರೆ 5G ಕೂಡ ಸ್ವಲ್ಪ ರೇಟ್ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. 18 ನೀವು ಬೈ ಮಾಡಿಕೊಳ್ಬೋದು ಸ್ನೇಹಿತರೆ. ನಿಮಗೆ ಇಂಥ ವಿಡಿಯೋ ಬೇಕಂದರೆ ಸ್ನೇಹಿತರೆ ನಮ್ಮ ಚಾನಲ್ ಲೈಕ್ ಮಾಡಿ ಸ್ನೇಹಿತರೆ, ಬೆಲ್ ಐಕಾನ್ ಸಹ ಒತ್ತಿ ನಾವು ಹಾಕೋ ಹೊಸ ವಿಡಿಯೋ ನೀವು ಬೇಗ ಪಡೆದುಕೊಳ್ಬೋದು.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಹತ್ರ ಯಾವ ಫೋನ್ ಇದೆ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ, ಮತ್ತು ನಿಮಗೆ ಈ ಫೋನಲ್ಲಿ ಯಾವುದು ಇಷ್ಟವಾಯಿತು ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡೋಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.